ನಮಸ್ಕಾರ, ಮುಖ್ಯಾಂಶಗಳು. ಮಹಿಳೆಯರು ಉದ್ಯಮಶೀಲರಾದರೆ ಜಿಡಿಪಿ ಬೆಳವಣಿಗೆಗೆ ಸಹಕಾರಿ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಸಂಸತ್ತಿನಲ್ಲಿ ಮುಂದುವರಿದ ಗದ್ದಲ, ಲೋಕಸಭೆ ನಾಳೆಗೆ, ರಾಜ್ಯಸಭೆ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನ, ದೇಶದ ನಮನ. ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟ, ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನುಗೆ ಸ್ವರ್ಣ. ವಾರ್ತೆಗಳ ವಿವರ. ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ದೆಹಲಿಯಲ್ಲಿಂದು ಪಿಕ್ಕಿ ಮಹಿಳಾ ಸಂಘಟನೆಯ 34ನೇ ವಾರ್ಷಿಕ ಸಭೆ ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿ ಉದ್ಯಮಶೀಲ ಮಹಿಳೆಯರ ಪ್ರಮಾಣ ಕಡಿಮೆ ಇರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು, ಈ ನಿಟ್ಟಿನಲ್ಲಿ ಹಲವು ಕಾನೂನು ರೂಪಿಸಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಹಿಳೆಯರು ಉದ್ಯಮಶೀಲರಾದರೆ ಅದರಿಂದ ದೇಶದ ಒಟ್ಟು ಉತ್ಪನ್ನ ಜಿಡಿಪಿ ವೃದ್ಧಿಯಾಗಲಿದೆ ಎಂದರು. ಇಂದು ಮಹಿಳೆಯರು ಉದ್ಯೋಗ ಕೇಳುವವರಷ್ಟೇ ಆಗದೆ ಉದ್ಯೋಗದಾತರೂ ಆಗುತ್ತಿದ್ದಾರೆ. ಉದ್ಯಮಶೀಲ ಮಹಿಳೆಯರಿಗೆ ಉತ್ತೇಜನ ಬೆಂಬಲ ನೀಡುವ ಅಗತ್ಯವಿದೆ ಎಂದರು. ಸ್ಟ್ಯಾಂಡಪ್ ಇಂಡಿಯಾ ಉಪಕ್ರಮ ಮಹಿಳೆಯರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಉದ್ಯಮಶೀಲತೆಗೆ ಪ್ರೋತ್ಸಾಹದ ಜೊತೆ ಆರ್ಥಿಕ ಬೆಂಬಲವನ್ನು ನೀಡುತ್ತಿದೆ. ಮುದ್ರಾ ಯೋಜನೆಯಡಿ ಮಹಿಳೆಯರು ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದು ಉದ್ಯಮಶೀಲ ಮಹಿಳೆಯರನ್ನು ರಾಷ್ಟಪತಿಗಳು ಅಭಿನಂದಿಸಿದರು. 500 ಕಂಪನೀಸ್ ಅಕೌಂಟ್ ಫಾರ್ ಓನ್ಲಿ 3% ಆಫ್ ವಿಮೆನ್ ಸಿಇಒಸ್. ಇನ್ ಇಂಡಿಯಾ 11% ಆಫ್ ಕಂಪನೀಸ್ ಹ್ಯಾವ್ ವಿಮೆನ್ ಇನ್ ಸಚ್ ಲೀಡರ್ಶಿಪ್ ರೋಲ್ಸ್, ಇನ್ಕ್ಲೂಡಿಂಗ್ ಸಮ್ ಆಫ್ ಯು ಇನ್ ದಿಸ್ ಆಡಿಟೋರಿಯಂ. ಕ್ಯಾಂಪಸಸ್ ಅಂಡ್ ಸರ್ವ್ಸ್ ದ ಸೊಸೈಟಿ. ದಿಸ್ ಇಯರ್ ಶ್ರೀಮತಿ ಸುಭಾಷಿನಿ ಮಿಸ್ತ್ರಿ ವಾಸ್ ಅವಾರ್ಡೆಡ್ ದಿ ಪದ್ಮಶ್ರೀ ಅಂಡ್ ದಟ್ ಇಸ್ ಹೌ ಐ ವಾಸ್ ಆನರ್ಡ್ ಟು ಮೀಟ್ ಹರ್. ಹರ್ ಸ್ಟೋರಿ ಈಸ್ ಇನ್ಸ್ಪೈರಿಂಗ್, ಬಟ್ ಸಿ ಈಸ್ ನಾಟ್ ಅಲೋನ್. ಇನ್ ಮಾರ್ಚ್ 1959, ಆಲ್ಮೋಸ್ಟ್ 60 ಇಯರ್ಸ್ ಅಗೋ, 7 ವಿಮೆನ್ ಇನ್ ಮುಂಬೈ ಕೇಮ್ ಟುಗೆದರ್, borrowed rupees 80 as capital and founded Sri Mahila Grah Udyog Lijjat Papad. Today, the Lijjat Papad brand has travelled globally. Its annual turnover is about rupees 1,600 crore and 45,000 women are stakeholders and beneficiaries. This too is a remarkable journey. ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದು ಸಹ ವಿಪಕ್ಷಗಳಿಂದ ಕಲಾಪಕ್ಕೆ ಅಡ್ಡಿ ಉಂಟಾಯಿತು. ಲೋಕಸಭೆಯಲ್ಲಿ ಸದನ ಸೇರುತ್ತಿದ್ದಂತೆ ತಮಿಳುನಾಡಿನ ವಿವಿಧ ಪಕ್ಷಗಳ ಸದಸ್ಯರು ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಆಗ್ರಹಿಸಿ ಘೋಷಣೆ ಕೂಗುತ್ತಿದ್ದಂತೆ ಗದ್ದಲ ಉಂಟಾಯಿತು. ಸ್ಪೀಕರ್ ಸುಮಿತ್ರಾ ಮಹಾಜನ್ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ಮತ್ತೆ ಸದನ ಸಮಾವೇಶಗೊಂಡಾಗ ಸ್ಪೀಕರ್ ಸುಮಿತ್ರಾ ಮಹಾಜನ್ ಕಾಗದ ಪತ್ರ ಮಂಡನೆಗೆ ಅವಕಾಶ ನೀಡಿದರು. ಆದರೆ ತಮಿಳುನಾಡು ಸದಸ್ಯರು ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಆಗ್ರಹಿಸಿ ಫಲಕ ಹಿಡಿದು ಸಭಾಧ್ಯಕ್ಷ ಪೀಠದ ಮುಂದಿನ ಸ್ಥಳಕ್ಕೆ ಧಾವಿಸಿ ಕಲಾಪಕ್ಕೆ ಅಡ್ಡಿಪಡಿಸಿದರು. ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಪಕ್ಷ ಮತ್ತು ಇತರ ಪ್ರತಿಪಕ್ಷಗಳು ರೈತರ ವಿಷಯ, ಅವಿಶ್ವಾಸ ನಿರ್ಣಯ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಚರ್ಚಿಸಲು ಸಿದ್ದ, ನಮಗೆ ಅವಕಾಶ ನೀಡಿ ಎಂದರು. ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ಮಧ್ಯಪ್ರವೇಶಿಸಿ, ಕಳೆದ 21 ದಿನದಿಂದ ಲೋಕಸಭಾ ಮತ್ತು ರಾಜ್ಯಸಭಾ ಕಲಾಪ ಸುಗಮವಾಗಿ ನಡೆಯುತ್ತಿಲ್ಲ, ಕಾಂಗ್ರೆಸ್ ಗಣತಂತ್ರಕ್ಕೆ ವಿರುದ್ಧವಾಗಿ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದೆ ಎಂದರು. ಸಭಾಧ್ಯಕ್ಷರು ಅವಿಶ್ವಾಸ ನಿರ್ಣಯದ ನೋಟಿಸ್ ಬಂದಿರುವ ವಿಷಯ ತಿಳಿಸಿ ಸದನದಲ್ಲಿ ಗದ್ದಲವಿರುವ ಕಾರಣ ಅವಕಾಶ ನೀಡಲು ಸಾಧ್ಯವಿಲ್ಲ ಎಂದರು. ಕೋಲಾಹಲದ ಪರಿಸ್ಥಿತಿ ಮುಂದುವರಿದಾಗ ಸ್ಪೀಕರ್ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ರಾಜ್ಯಸಭೆಯ ಇಂದಿನ ಕಲಾಪ ನೂತನ ಸದಸ್ಯರ ಪ್ರಮಾಣ, ಸಚಿವರುಗಳಿಂದ ಕಾಗದ ಪತ್ರ ಮಂಡನೆಯೊಂದಿಗೆ ಆರಂಭವಾಯಿತು.
ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ರಾಜ್ಯದ ಸೈಯದ್ ನಾಸಿರ್ ಹುಸೇನ್ ಹಾಗೂ ಆಂಧ್ರಪ್ರದೇಶದ ಪ್ರಭಾಕರ ರೆಡ್ಡಿ ವೇಮಿರೆಡ್ಡಿ ಅವರು ಸಭಾಪತಿ ಎಂ ವೆಂಕಯ್ಯನಾಯ್ಡು ಅವರ ಸಮ್ಮುಖದಲ್ಲಿ ಪ್ರಮಾಣವಚನ ಸ್ವೀಕರಿಸಿದರು. ಇನ್ನೊಂದು ದಿನದ ಕಲಾಪ ಮಾತ್ರವೇ ಬಾಕಿ ಉಳಿದಿದ್ದರೂ ಆಂಧ್ರಪ್ರದೇಶದ ಸದಸ್ಯರು ವಿಶೇಷ ಸ್ಥಾನಮಾನಕ್ಕೆ ಆಗ್ರಹಿಸಿ ಫಲಕ ಪ್ರದರ್ಶಿಸಿದರೆ ತಮಿಳುನಾಡು ಸದಸ್ಯರು ಕಾವೇರಿ ವಿಷಯದಲ್ಲಿ ಪ್ರತಿಭಟನೆಗೆ ಮುಂದಾದಾಗ ಸಭಾಪತಿಯವರು ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿದರು. ಸ್ಥಗಿತ ಕರ್ತಿ ಮೇ 12ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಏಪ್ರಿಲ್ 10ರ ವೇಳೆಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ಹಿರಿಯ ನಾಯಕರನ್ನೊಳಗೊಂಡ ಕೇಂದ್ರೀಯ ಚುನಾವಣಾ ಸಮಿತಿ ಸಭೆ ಈ ತಿಂಗಳ 10ರಂದು ನಡೆಯಲಿದ್ದು ರಾಜ್ಯ ಬಿಜೆಪಿ ಘಟಕ ಸಿದ್ದಪಡಿಸಿರುವ ಅಭ್ಯರ್ಥಿಗಳ ಪಟ್ಟಿಯ ಬಗ್ಗೆ ಈ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ ಎಂದು ಯುಎನ್ಐ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಕಾಂಗ್ರೆಸ್ನ ರಾಜ್ಯ ಘಟಕದ ಅಭ್ಯರ್ಥಿಗಳ ಪರಿಶೀಲನಾ ಸಮಿತಿ ಸಭೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠ ಮಂಡಳಿಗೆ ಶಿಫಾರಸು ಮಾಡಿದ್ದು ಈ ಬಗ್ಗೆ ಇದೇ 9 ಇಲ್ಲವೇ 10ರಂದು ನಡೆಯಲಿರುವ ಸಭೆಯ ನಂತರ ಪಟ್ಟಿ ಬಿಡುಗಡೆ ಮಾಡುವ ಸಂಭವವಿದೆ. ಇಂದು ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನ. ದೇಶಾದ್ಯಂತ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನವನ್ನು ಸಮತಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಬಾಬೂಜಿ ಎಂದೇ ಜನಮಾನಸದಲ್ಲಿ ಗುರುತಿಸಿಕೊಂಡಿದ್ದ ಅವರು ನೈಜ ಪ್ರಜಾಪ್ರಭುತ್ವವಾದಿಯಾಗಿದ್ದರು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. याद किया जाता है. दलित परिवार में पैदा होकर के राष्ट्र के गौरव को बढ़ाने में उन्होंने जो अथाक पुरुषार्थ किया, परिश्रम किया, बाबू जगजीवन राम जी की एक विशेषता रही. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆಯನ್ನು ಸ್ಮರಿಸಿದ್ದು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಅತ್ಯುತ್ತಮ ಆಡಳಿತಗಾರರಾಗಿ ನಿಷ್ಕಲ್ಮಶದಿಂದ ಕಾರ್ಯನಿರ್ವಹಿಸಿದ್ದರು ಎಂದು ತಿಳಿಸಿದ್ದಾರೆ. ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನ ಅಂಗವಾಗಿ ವಿಧಾನಸೌಧ ಆವರಣದಲ್ಲಿರುವ ಬಾಬೂಜಿ ಅವರ ಪ್ರತಿಮೆ ಬಳಿಯ ಭಾವಚಿತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುಷ್ಪನಮನ ಸಲ್ಲಿಸಿದರು. ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ, ಮೇಯರ್ ಸಂಪತ್ ರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಸಿದ್ದರಾಮಯ್ಯ, ಬಾಬು ಜಗಜೀವನ್ ರಾಮ್ ಬಹುತೇಕ ಎಲ್ಲ ಇಲಾಖೆಗಳ ಜವಾಬ್ದಾರಿ ನಿಭಾಯಿಸಿ ಉತ್ತಮ ಆಡಳಿತಗಾರ ಎನ್ನುವ ಕೀರ್ತಿಗೆ ಭಾಜನರಾಗಿದ್ದರು. ಹಸಿರು ಕ್ರಾಂತಿಯ ಮೂಲಕ ದೇಶದ ಕೃಷಿ ವಲಯಕ್ಕೆ ಹೊಸ ಸ್ವರೂಪ ನೀಡಿದ ಮಹಾನ್ ಚೇತನ ಎಂದು ಬಣ್ಣಿಸಿದರು. ಕಾವೇರಿ ಜಲ ನಿರ್ವಹಣಾ ಮಂಡಳಿ ರಚಿಸುವಂತೆ ತಮಿಳುನಾಡಿನ ರಾಜಕೀಯ ಪಕ್ಷಗಳು ಬಂದ್ಗೆ ಕರೆ ನೀಡುವ ಮೂಲಕ ಕೇಂದ್ರದ ಮೇಲೆ ಒತ್ತಡ ಹೇರುವ ತಂತ್ರ ಅನುಸರಣೆ ಸರಿಯಲ್ಲ. ಸುಪ್ರೀಂಕೋರ್ಟ್ ಕಾವೇರಿ ವಿಚಾರದಲ್ಲಿ ಸ್ಕೀಂ ರೂಪಿಸುವಂತೆ ಸೂಚಿಸಿದ್ದು ಮಂಡಳಿ ರಚನೆ ಕುರಿತು ಪ್ರಸ್ತಾಪಿಸಿಲ್ಲ. ಕೇಂದ್ರ ಸರ್ಕಾರ ತಮಿಳುನಾಡಿನ ಒತ್ತಡಕ್ಕೆ ಮಣಿಯಬಾರದು ಎಂದು ಹೇಳಿದರು. ಮಂತ್ರಿಯಾಗಿ ಕೆಲಸ ಮಾಡಿದಂತ ಮತ್ತು ಯಾವುದೇ ಇಲಾಖೆಯಲ್ಲಿ ಅವರ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಬಹಳ ದಕ್ಷ ಪ್ರಾಮಾಣಿಕ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿಯವರು, ಜಗಜೀವನ್ ರಾಮ್ ಅವರು ಈ ದೇಶದ ಹಸಿರು ಕ್ರಾಂತಿಗೆ ಕಾರಣಕರ್ತರು. ಇವತ್ತು ಆಹಾರದ ಭದ್ರತೆ ಬಂದಿದೆ. ಜಗಜೀವನ್ ರಾಮ್ ಅವರ ಕೊಡುಗೆನೂ ಕೂಡ ಅಪಾರವಾಗಿ ಡಿಫೆನ್ಸ್ ಮಿನಿಸ್ಟರ್ ಆಗಿ, ಆರೋಗ್ಯ ಮಂತ್ರಿ ಆಗಿ, ಲೇಬರ್ ಮಿನಿಸ್ಟರ್ ಆಗಿ, ಬೇರೆ ಬೇರೆ ಇಲಾಖೆ ಮಾಡುವಂತೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನವರು ಏನು ಹೇಳಿದ್ದಾರೆ ಅದರ ಪ್ರಕಾರ ನಡ್ಕೋಬೇಕು. ತಮಿಳ್ನಾಡಿನವರ ಪ್ರೆಷರ್ ಟ್ಯಾಕ್ಟಿಕ್ಸ್ಗೆ ಈಡಾಗಕ್ಕೆ ಹೋಗ್ಬಾರ್ದು. ತಮಿಳ್ನಾಡಿನವರು ಪ್ರೆಷರ್ ಆಗ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮೇಲೆ. ಕ್ರಿಮಿನಲ್ನವರು ಏನು ಹೇಳಿದರು ಹಿಂದೆ ಅಂತಂದರೆ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡಬೇಕು ಅಂತ ಹೇಳಿದ್ರು. ಈಗ ಸುಪ್ರೀಂ ಕೋರ್ಟ್ನವರು ಏನು ಹೇಳಿದ್ದಾರೆ ಅಂದರೆ ಒಂದು ಸ್ಕೀಮ್ ಮಾಡಿ ಅಂತ ಹೇಳಿದ್ರು. ಸ್ಕೀಮ್ ಅಂದರೆ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ ಮಾಡಬೇಕು ಅಂತಂದ್ರೆ ಕೋರ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ಸ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಸಮಿತಿ ಇರಬೇಕಾಗುತ್ತೆ.
ಒಂದು ಮೆಕಾನಿಸಮ್ ಇರಬೇಕಾದ್ರೆ ಅದನ್ನು ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಬದ್ಧವಾಗಿ ಮಾಡಬೇಕು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೆ ತಮಿಳುನಾಡು ಸರ್ಕಾರದ ಒತ್ತಡಕ್ಕೆ ಮಣಿಬಾರದು. ಕಾನೂನು ರೀತಿ ನಡ್ಕೋಬೇಕು, ಸುಪ್ರೀಂ ಕೋರ್ಟ್ ಆದೇಶದಂತೆ ನಡ್ಕೋಬೇಕು. ಚುನಾವಣೆಯಲ್ಲಿ ಓರ್ವ ಅಭ್ಯರ್ಥಿ ಒಂದು ಕ್ಷೇತ್ರಕ್ಕಿಂತ ಹೆಚ್ಚು ಕಡೆ ಸ್ಪರ್ಧೆ ಮಾಡದಂತೆ ನಿರ್ಬಂಧ ಹೇರಬೇಕೆಂದು ಕೋರಿ ಸಲ್ಲಿಸಲಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಂಡಿರುವ ಸುಪ್ರೀಂಕೋರ್ಟ್ ಈ ಸಂಬಂಧ ಪ್ರತಿಕ್ರಿಯೆ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ. ಚುನಾವಣಾ ಸುಧಾರಣೆ ಕುರಿತು 2004 ಕೇಂದ್ರ ಚುನಾವಣಾ ಆಯೋಗ ಈ ಬಗ್ಗೆ ಕಾನೂನಿಗೆ ತಿದ್ದುಪಡಿ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ತನ್ನ ಪ್ರಸ್ತಾವನೆ ಸಲ್ಲಿಸಿತ್ತು. ಸಂಸದೀಯ ಸ್ಥಾಯಿ ಸಮಿತಿ ಇಂತಹ ಪ್ರಸ್ತಾವನೆಯನ್ನು 1998 ತಿರಸ್ಕರಿಸಿತ್ತು. ಸರ್ವ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಈ ರೀತಿಯ ನಿರ್ಬಂಧ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎನ್ನುವ ತೀರ್ಮಾನ ಕೈಗೊಳ್ಳಲಾಗಿತ್ತು. ಇದೀಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿರುವ ಕಾರಣ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ಪೀಠ ಕೇಂದ್ರದ ಪ್ರತಿಕ್ರಿಯೆ ಕೋರಿ ವಿಚಾರಣೆಯನ್ನು ಜುಲೈ 2 ಮುಂದೂಡಿದೆ. 1998 ಜೋಧ್ಪುರ ಬಳಿಯ ಕಾಂಕಣಿ ಗ್ರಾಮದಲ್ಲಿ 2 ಕೃಷ್ಣ ಮೃಗ ಭೇಟಿಯಾಡಿದ ಪ್ರಕರಣದಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅಪರಾಧಿ ಎಂದು ಜೋಧ್ಪುರದ ನ್ಯಾಯಾಲಯ ತೀರ್ಪು ನೀಡಿದೆ. ಅದೇ ವೇಳೆ ಇತರ 4 ಆರೋಪಿಗಳಾದ ಸೈಫ್ ಅಲಿ ಖಾನ್, ಟಬು, ಸೋನಾಲಿ ಬೇಂದ್ರೆ ಮತ್ತು ನೀಲಂ ಅವರನ್ನು ನ್ಯಾಯಾಲಯ ದೋಷಮುಕ್ತಗೊಳಿಸಿದೆ. ಹಮ್ ಸಾತ್ ಸಾಥ್ ಹೇ ಚಲನಚಿತ್ರದ ಚಿತ್ರೀಕರಣದ ವೇಳೆ 1998 ಅಕ್ಟೋಬರ್ 1 ಮಧ್ಯರಾತ್ರಿ ಅವಸಾನದ ಅಂಚಿನಲ್ಲಿರುವ ವನ್ಯಜೀವಿ ಕೃಷ್ಣ ಮೃಗಗಳ ಭೇಟಿ ಆಡಿದ ಆರೋಪ ಎದುರಿಸುತ್ತಿದ್ದರು. 2 ದಶಕಗಳಿಂದ ಚರ್ಚೆಗೆ ಗ್ರಾಸವಾಗಿ ಜನರ ಗಮನ ಸೆಳೆದಿದ್ದ ಈ ಪ್ರಕರಣದ ವಿಚಾರಣೆಯನ್ನು ನ್ಯಾಯಾಲಯ ಕಳೆದ ತಿಂಗಳು ಪೂರ್ಣಗೊಳಿಸಿ ತೀರ್ಪನ್ನು ಕಾಯ್ದಿರಿಸಿತ್ತು. ಆರ್ಥಿಕ ವ್ಯವಹಾರದಲ್ಲಿ ಡಿಜಿಟಲೀಕರಣ ಅಳವಡಿಕೆಯಿಂದಾಗಿ 83,000 ಕೋಟಿ ರೂಪಾಯಿ ಉಳಿತಾಯವಾಗಿದೆ ಎಂದು ನೀತಿ ಆಯೋಗದ ಅಧ್ಯಕ್ಷ ಅಮಿತಾಬ್ ಕಾಂತ್ ತಿಳಿಸಿದ್ದಾರೆ. ಡಿಜಿಟಲೀಕರಣದಿಂದ ಹಲವು ಲಾಭಗಳಿದ್ದು ಇದರಿಂದ ಸಮಾಜ ಅಭಿವೃದ್ಧಿಗೂ ಸಹಕಾರಿಯಾಗಿದೆ ಎಂದರು. ಮುಂಬೈ ಷೇರುಪೇಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 394 ಅಂಕಗಳ ಏರಿಕೆ ನಂತರ 33,413. ರಾಷ್ಟೀಯ ಷೇರು ಸಂವೇದಿ ಸೂಚ್ಯಂಕ ನಿಫ್ಟಿ 129 ಅಂಕಗಳ ಏರಿಕೆ ನಂತರ 10,257. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಡಾಲರ್ ವಿರುದ್ಧ ರೂಪಾಯಿ ಮೌಲ್ಯ 15 ಪೈಸೆ ಏರಿಕೆ ನಂತರ 65.15. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಸ್ಪರ್ಧಿಗಳು ಶುಭಾರಂಭ ಮಾಡಿದ್ದಾರೆ. ಮಹಿಳೆಯರ ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯ್ ಚಾನು 48 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕ ಗಳಿಸಿದ್ದಾರೆ. ತಮ್ಮ ಸಾಧನೆಗೆ ಸಂತಸ ವ್ಯಕ್ತಪಡಿಸಿರುವ ಮೀರಾಬಾಯ್ ಚಾನು ಇದು ತಮ್ಮ ಶ್ರೇಷ್ಠ ಪ್ರದರ್ಶನವಾಗಿದೆ ಎಂದರು. ನವೆಂಬರ್ ವರ್ಲ್ಡ್ ಚಾಂಪಿಯನ್ಶಿಪ್ ಮೇಲೆ ತಯಾರಿ ಗೇಮ್ ಕಮಲ್ ಗೇಮ್ಸ್ ಮಾರ್ಚ್ ಆಗಿ ಮೆಲ್ಬೋರ್ನ್ ಮೇಲೆ ಟ್ರೇನಿಂಗ್ ಗೇಮ್ಸ್ ಪ್ರಿಪೇರ್ ಮೇರಾ ಟ್ರೇನಿಂಗ್ ಸಬ್ ಅಚ್ಚಾ ಹುವಾ ಥಾ ತೋ ಯೇ ರೆಕಾರ್ಡ್ ತೋಡ್ನೆ ಕೆ ಲಿಯೆ ಮೇರಾ ಖುದ್ ರೆಕಾರ್ಡ್ ಔರ್ ಬನಾನೆ ಅಚ್ಚಾ ಬನಾನೆ ಕೆ ಲಿಯೆ ಮೈನೆ ಅಚ್ಚಾ ತಯಾರಿ ಕಿಯಾ ಸೋ ಮೇರಾ ಟಾರ್ಗೆಟ್ ಹೈ ಏಷ್ಯನ್ ಗೇಮ್ಸ್ ಬಾಕಿ ಹೈ ಅಭಿ ಏಷ್ಯನ್ ಗೇಮ್ಸ್ ಮೇ ಔರ್ ಇಸ್ಸೆ ಅಚ್ಚಾ ಕರ್ನೆ ಕೆ ಲಿಯೆ ಮೈ ಔರ್ ಟ್ರೇನಿಂಗ್ ಅಚ್ಚಾ ಕರುಂಗಿ ಸಬ್ಸೆ ಟಫ್ ಹೈ ಮೇರಾ ಏಷ್ಯನ್ ಗೇಮ್ಸ್ ಇಸ್ ಲಿಯೆ ಮೈ ಅಭಿ ಜಾಕೆ ಔರ್ ಮೆಹನತ್ ಹರ್ ವಕ್ತ ಕರೆಂಗಿ ಮೈ ಭಾರತ್ ಕೆ ಗುರು ರಾಜಾ ನೆ ಕರ್ನಾಟಕದ ಕುಂದಾಪುರ ಮೂಲದವರಾದ ಪಿ ಗುರುರಾಜ್ 56 ಕೆಜಿ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗಳಿಸಿದ್ದಾರೆ. 25 ವರ್ಷದ ಗುರುರಾಜ್ ಒಟ್ಟಾರೆ 249 ಕೆಜಿ ಭಾರ ಎತ್ತುವ ಮೂಲಕ ತಮ್ಮ ಜೀವಮಾನದ ಶ್ರೇಷ್ಠ ಸಾಧನೆ ಮಾಡಿದ್ದಾರೆ. ಮಲೇಷ್ಯಾದ ಆಟಗಾರನಿಗೆ ಸ್ವರ್ಣ ಪದಕ ಲಭಿಸಿದರೆ ಶ್ರೀಲಂಕಾ ಕಂಚಿನ ಪದಕ ಪಡೆಯಿತು. ಟೇಬಲ್ ಟೆನಿಸ್ನ ಮಹಿಳೆಯರ ವಿಭಾಗದಲ್ಲಿ ಶ್ರೀಲಂಕಾ ತಂಡವನ್ನು ಭಾರತ 3-0 ಅಂತರದಿಂದ ಪರಾಭವಗೊಳಿಸಿದೆ.
महिला हॉकी में भी भारत का सामना बैडमिंटन पुरुषर सिंगल्स डबल्स महिळेयर सिंगल्स डबल्स हागू मिश्र डबल्स सेरी एल्ला 5 पंद्यगळल्लि भारत श्रीलंका विरुद्ध जय साधिसिदे हॉकियल्लि भारतद वनितेयरन्नु वालेस तंड 2-3 गोलुगळिंद सोलिसितु कर दो एक कर दिया फिलहाल ये मैच 2-2 से बराबरी पर चल रहा है कोनेयल्लि मत्तोम्मे मुख्यांशगळु ಮಹಿಳೆಯರು ಉದ್ಯಮಶೀಲರಾದರೆ ಜಿಡಿಪಿ ಬೆಳವಣಿಗೆಗೆ ಸಹಕಾರಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಂಸತ್ತಿನಲ್ಲಿ ಮುಂದುವರಿದ ಗದ್ದಲ ಲೋಕಸಭೆ ನಾಳೆಗೆ ರಾಜ್ಯಸಭೆ ಕಲಾಪ ಮಧ್ಯಾಹ್ನಕ್ಕೆ ಮುಂದೂಡಿಕೆ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಜನ್ಮದಿನ ದೇಶದ ನಮನ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟ ವೇಟ್ ಲಿಫ್ಟಿಂಗ್ನಲ್ಲಿ ಮೀರಾಬಾಯಿ ಚಾನುಗೆ ಸ್ವರ್ಣ ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 3:45 ಚಂದನದಲ್ಲಿ ನಮಸ್ಕಾರ